हाय एवरीवन, वेलकम टू टेक वर्ल्ड कन्नड़ यूट्यूब चैनल। इवत्तिन वीडियो दल्ली बिग मिडास वेंडर अप्लिकेशन बग्गे माहिती कोड़ता इदिनी। इंदिन वीडियो दल्ली ग्रोसरी मार्ट ना हेगे रिजिस्टर मत्ते अदरली प्रोडक्ट ना हेगे आड माड़ोदु अंत तोरिसिद्दे। इदर लिंक डिस्क्रिप्शन अल्ली कूड हाकिदिनी। ಈಗ ಅದೇ ತರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಶಾಪ್ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತು ಅದರಲ್ಲಿ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ। ಬಿಗ್ ಬಿಡಾಸ್ ಅಪ್ಲಿಕೇಶನಲ್ಲಿ 0% ಕಮಿಷನ್ ಇರುತ್ತೆ। ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟೀಸ್ ಎಂಟ್ರಿ ಇರಲ್ಲ। ಓನ್ಲಿ ಕಸ್ಟಮರ್ ಮತ್ತು ವೆಂಡರ್ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ। ಇದು ಬಿಗ್ ಬಿಡಾಸ್ ವೆಂಡರ್ ಅಪ್ಲಿಕೇಶನ್ನು। ಇಲ್ಲಿ ಕ್ರಿಯೇಟ್ ಯುವರ್ ಅಕೌಂಟು ಮತ್ತು ಕ್ಲಿಕ್ ಹರ್ ಟು ಲಾಗಿನ್ ಅಂತ ತೋರಿಸುತ್ತೆ। ನಾವೀಗ ಹೊಸದಾಗ್ಲಿ ಕ್ರಿಯೇಟ್ ಮಾಡ್ತಿರೋದಲ್ವ, ಅದಕ್ಕೆ ಕ್ರಿಯೇಟ್ ಯುವರ್ ಅಕೌಂಟ್ ಕೊಡೋಣ। ಇಲ್ಲಿ ಫುಲ್ ನೇಮ್ನ ಎಂಟರ್ ಮಾಡ್ಕೋಬೇಕು। ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ। ಎಸ್ ವಿ ಫ್ರೂಟ್ಸ್ ಅಂತ ಕೊಟ್ಟೆ। ಇಲ್ಲಿ ನಿಮ್ಮ ಇಮೇಲ್ನ ಎಂಟರ್ ಮಾಡ್ಕೋಬೇಕು। ನೆಕ್ಸ್ಟು ಫೋನ್ ನಂಬರ್ ಹಾಕ್ಕೊಬೇಕು। ಇಲ್ಲಿ ಯಾವ ನಂಬರ್ ಕೊಟ್ಟಿರ್ತೀರೋ ಅದೇ ನಂಬರ್ಗೆ ಓ ಟಿ ಪಿ ಸೆಂಟ್ ಆಗುತ್ತೆ। ಇಲ್ಲಿ ಓ ಟಿ ಪಿ ಹಾಕ್ಕೊಬೇಕು। ನೆಕ್ಸ್ಟು ಪಾಸ್ವರ್ಡ್ ಕೊಟ್ಕೊಬೇಕು। ನಿಮಗೆ ನೆನಪಿನಲ್ಲಿ ಇರೋವಂಥ ಪಾಸ್ವರ್ಡು ಇಲ್ಲಿ ಕೊಟ್ಕೊಬೋದು। ನೆಕ್ಸ್ಟು ರಿಜಿಸ್ಟರ್, ಇಲ್ಲಿ ಈ ಥರ ಶೋ ಆಗುತ್ತೆ, ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್ ಮತ್ತು ಸರ್ವಿಸ್ ಅಂತ। ಸರ್ವಿಸ್ ಲಿಸ್ಟಿಂಗು ನಾನಿಲ್ಲಿ ಸ್ಟೋರಲ್ಲಿ ರಿಜಿಸ್ಟರ್ ಆಗ್ತಿರೋದಲ್ವ, ಅದಕ್ಕೆ ಸ್ಟೋರ್ ಲಿಸ್ಟಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ। ಇಲ್ಲಿ ಇವರು ಶಾಪ್ ನೇಮ್ ಅಂತ ಕೇಳ್ತಿದೆ, ಶಾಪಿನ ಫುಲ್ ನೇಮ್ ಇಲ್ಲಿ ಎಂಟರ್ ಮಾಡೋಣ। ನೆಕ್ಸ್ಟು ಸೆಲೆಕ್ಟ್ ಕ್ಯಾಟಗರಿ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಶಾಪು ಈಗ ನಾವು ಕ್ರಿಯೇಟ್ ಮಾಡ್ತಿರೋದು, ಅದಕ್ಕೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಕೊಟ್ಟೆ। ಇಲ್ಲಿ ಲೊಕೇಶನ್ ಕೊಡಬೇಕು, ಲೊಕೇಶನ್ ಕೊಟ್ಟು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೊಕೇಶನ್ ತಗೊಳುತ್ತೆ। ಇಲ್ಲಿ ಸೆಲೆಕ್ಟ್ ಸ್ಟೇಟ್, ಯಾವ ಸ್ಟೇಟು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು। ನಾನು ಇಲ್ಲಿ ಮಧ್ಯಪ್ರದೇಶ್ ಅಂತ ಕೊಡ್ತಾ ಇದ್ದೀನಿ। ಎಂಟೇ ಸಿಟಿ, ನೆಕ್ಸ್ಟ್ ಎಂಟೇ ಏರಿಯಾ, ಎಂಟೇ ಅಡ್ರೆಸ್, ಇಲ್ಲಿ ಅಡ್ರೆಸ್ನ ಹಾಕ್ಕೊಬೇಕು। ನೆಕ್ಸ್ಟು ಪಾನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಫೋಟೋ ಹಾಕ್ಕೊಬೇಕು। ಇಲ್ಲಿ ಆಧಾರ್ ಕಾರ್ಡಿನೇ ಫೋಟೋ ಹಾಕಿದ್ರೆ ಚೆನ್ನಾಗಿರುತ್ತೆ। ಟ್ರೇಡ್ ಲೈಸೆನ್ಸ್ ಏನಾದರೂ ಇದ್ದರೆ ಟ್ರೇಡ್ ಲೈಸೆನ್ಸಿನ ಫೋಟೋ ಹಾಕ್ಕೊಬೇಕು। ನೆಕ್ಸ್ಟ್ ಎಫ್ ಎಸ್ ಎಸ್ ಎ ಐ ಲೈಸೆನ್ಸ್ ಇತ್ತು ಅಂದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಜಿ ಎಸ್ ಟಿ ಅಥವಾ ನಗರಸಭೆಯಿಂದ ಏನಾದರೂ ಲೈಸೆನ್ಸ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಬೋದು। ಅಗ್ರಿಮೆಂಟ್ ಬಿಲ್ಲು ಈ ಥರ ಏನಾದರೂ ಫೋಟೋ ಇದ್ದರೆ ಹಾಕ್ಕೊಬೋದು. ನೆಕ್ಸ್ಟು ಯುವರ್ ಸ್ಟೋರ್ ಫೋಟೋಸ್ ಅಂತ ಇದೆ, ಸ್ಟೋರಿನ ಫ್ರಂಟ್ ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ ಈಗ। ನೆಕ್ಸ್ಟ್ ರಿಜಿಸ್ಟರ್ ಕೊಡೋಣ, ರಿಜಿಸ್ಟರ್ ಆಗಿದೆ। ಇಲ್ಲಿ ಈ ಥರ ಶೋ ಆಗುತ್ತೆ, ಆಲ್ ಆರ್ಡರ್ಸ್ ಅಂದರೆ ನಿಮ್ಗೆ ಎಷ್ಟು ಆರ್ಡರ್ಸ್ ಇದೆ ಅಂತ, ಪೆಂಡಿಂಗಲ್ಲಿ ಎಷ್ಟು ಆರ್ಡರ್ಸ್ ಇದೆ ಅಂತ, ಪೆಂಡಿಂಗ್ ಆರ್ಡರ್ಸ್, ಕನ್ಫರ್ಮ್ ಆರ್ಡರ್ಸು ಮತ್ತು ಡಿಲೆವರಿ ಆರ್ಡರ್ಸು, ಟೋಟಲ್ ಪ್ರಾಡಕ್ಟು, ನಿಮ್ಮ ಶಾಪ್ನಲ್ಲಿರೋ ಟೋಟಲ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ। ಇದು ಮೆಂಬರ್ಶಿಪ್ಪು, ನೀವು ಮಂತ್ಲಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಾಗ ಮೆಂಬರ್ಶಿಪ್ ಶೋ ಆಗುತ್ತೆ। ಇದು ಶೇರ್ ಮಾಡ್ಬೋದು, ಇದನ್ನು ಬೇರೆಯವ್ರಿಗೂ ಕೂಡ ಆ್ಯಪ್ನ ಶೇರ್ ಮಾಡ್ಬೋದು।
ಬೆಲ್ ಐಕಾನ್ ನೋಟಿಫಿಕೇಷನ್ ಬರುತ್ತೆ. ಇದು ಡ್ಯಾಶ್ಬೋರ್ಡು, 3 ಹಾರಿಜಾಂಟಲ್ ಲೈನ್ ಕಾಣಿಸ್ತಿದೆಯಲ್ಲ, ಇದು ಡ್ಯಾಶ್ಬೋರ್ಡು. ಇಲ್ಲಿ ಆ್ಯಕ್ಟಿವ್ ಮತ್ತು ಇನ್ಆ್ಯಕ್ಟಿವ್ ಆಪ್ಷನ್ ಕೂಡ ಇದೆ. ಆ್ಯಕ್ಟಿವ್ ಅಂತ ಅಂದರೆ ಶಾಪ್ ಏನಾದರೂ ಓಪನ್ ಇತ್ತು ಅಂತ ಅಂದರೆ ಆ್ಯಕ್ಟಿವ್ ಕೊಟ್ಕೊಬೋದು ಆಪ್ಷನ್ನು. ಶಾಪ್ ಏನಾದರೂ ಲೀವಲ್ ಇತ್ತು ಅಂತ ಅಂದರೆ ಇನ್ಆ್ಯಕ್ಟಿವ್ ಆಪ್ಷನ್ ಕೊಟ್ಕೊಬೋದು. ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಸೆಟ್ಟಿಂಗು. ಪ್ರೊಫೈಲ್ ಸೆಟ್ಟಿಂಗ್ ನಾವು ಅವಾಗಲೇ ಕೊಟ್ಟಿರೋಂಥ ಡೀಟೇಲ್ಸಲ್ಲೇ ಪ್ರೊಫೈಲ್ ಸೆಟ್ಟಿಂಗ್ ಆಗಿರುತ್ತೆ. ಇಲ್ಲಿ ಡಿಲೆವರಿ ಮತ್ತು ಪಿಕಪ್ ಆಪ್ಷನ್ ಇದೆ, ನಾನು ಇಲ್ಲಿ ಡಿಲೆವರಿ ಕೊಟ್ಟಿದ್ದೀನಿ. ಹೌ ಮೆನಿ ಕಿಲೋಮೀಟರ್ ಸರ್ವಿಂಗು, ನೀವು ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀರಾ ಅದನ್ನು ಇಲ್ಲಿ ಹಾಕೋಬೋದು, 2 or 3. ಡಿಲೆವರಿ ಚಾರ್ಜಸ್ ಏನಾದರೂ ಇತ್ತು ಅಂತ ಅಂದರೆ ಹಾಕೋಬೋದು. ನಾನು ಇಲ್ಲಿ 30 ಅಂತ ಹಾಕಿದ್ದೀನಿ. ಫ್ರೀ ಡಿಲೆವರಿ ಅಬೌವ್. ಇಲ್ಲಿ ಎಷ್ಟು ಅಮೌಂಟ್ ಹಾಕ್ಕೊತೀವಿ ಅದಕ್ಕಿಂತ ಮೇಲೇನಾದರೂ ಡಿಲೆವರಿ ತೊಗೊಂಡ್ರೆ ಫ್ರೀ ಡಿಲೆವರಿ ಕೊಡ್ಬೋದು. ನಾನು ಇಲ್ಲಿ 1000 ಅಂತ ಹಾಕಿದ್ದೀನಿ. ನೆಕ್ಸ್ಟು ಅಪ್ಡೇಟ್ ಕೊಡೋಣ. ಇಲ್ಲೂ ಕೂಡ ಸ್ಟೋರ್ ಫೋಟೋನ ಆ್ಯಡ್ ಮತ್ತು ಎಡಿಟ್ ಕೂಡ ಮಾಡ್ಕೊಬೋದು. ಈಗ ಪ್ರಾಡಕ್ಟ್ನ ಆ್ಯಡ್ ಮಾಡೋಣ. ಆ್ಯಡ್ ಪ್ರಾಡಕ್ಟಿಗೆ ಹೋಗಿ ಇಲ್ಲಿ ಪ್ರಾಡಕ್ಟ್ ನೇಮ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಟೊಮೆಟೊ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ಎಷ್ಟು KG ಬೇಕು ಅನ್ನೋದನ್ನು ಇಲ್ಲೇ ಹಾಕ್ಕೊಳ್ಳೋಣ. ಒಂದು KG ಅಂತ ಹಾಕಿದ್ದೀನಿ. ವೆಜಿಟೇಬಲ್ಸ್ ಸಬ್ ಕ್ಯಾಟಗರಿ ತೊಗೊಂಡಿದ್ದೀನಿ. ಒರಿಜಿನಲ್ ಪ್ರೈಸು, 1 KGಗೆ ಎಷ್ಟು ಪ್ರೈಸ್ ಒರಿಜಿನಲ್ ಪ್ರೈಸ್ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಡಿಸ್ಕೌಂಟೆಡ್ ಪ್ರೈಸು, ಯೂನಿಟ್ 1, ಮತ್ತು ನಿಮ್ಮ ಶಾಪಲ್ಲಿ ಏನಾದರೂ ಸ್ಟಾಕ್ ಇತ್ತು ಅಂತ ಅಂದರೆ ಇಲ್ಲಿ ಸ್ಟಾಕ್ ಕೂಡ ಮೆನ್ಷನ್ ಮಾಡ್ಕೋಬೋದು, 20 ಅಂತ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಆ ಪ್ರಾಡಕ್ಟಿನ ಬಗ್ಗೆ ಏನಾದರೂ ಡಿಸ್ಕ್ರಿಪ್ಷನ್ ಹಾಕ್ಕೊಬೋದು. ಫ್ರೆಶ್ ಟೊಮೆಟೊ ಅಂತ ಹಾಕಿದ್ದೀನಿ. ಇಲ್ಲಿ ಪ್ರಾಡಕ್ಟಿನ ಫೋಟೋ ಕೂಡ ಹಾಕ್ಕೊಬೋದು, ಎಷ್ಟು ಫೋಟೋ ಬೇಕಾದರೂ ಇಲ್ಲಿ ಅಪ್ಲೋಡ್ ಮಾಡ್ಕೊಬೋದು. ನೆಕ್ಸ್ಟು ಆ್ಯಡ್ ಪ್ರಾಡಕ್ಟ್. ಈಗ ಪ್ರಾಡಕ್ಟ್ ಆ್ಯಡ್ ಆಗಿದೆ, ಈ ಥರ ತೋರಿಸುತ್ತೆ ನೋಡಿ. ಇಲ್ಲಿ ಎಡಿಟ್ ಆಪ್ಷನ್ ಕೂಡ ಇದೆ. ಮತ್ತು ಈಗ ಇನ್ನೊಂದು ಪ್ರಾಡಕ್ಟ್ನ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ನೇಮ್ ಆ್ಯಪಲ್ ಅಂತ ಕೊಡ್ತೀನಿ. ಒಂದು KG ಅಂತ ಕೊಟ್ಟೆ. ನೆಕ್ಸ್ಟು ಸೆಲೆಕ್ಟ್ ಸಬ್ ಕ್ಯಾಟಗರಿ ಫ್ರೂಟ್ಸ್ ಅಂತ ಕೊಟ್ಟೆ. ಒರಿಜಿನಲ್ ಪ್ರೈಸು, ಆ್ಯಪಲಿನ ಒರಿಜಿನಲ್ ಪ್ರೈಸು. ಡಿಸ್ಕೌಂಟೆಡ್ ಪ್ರೈಸ್ ಏನಾದರೂ ಇತ್ತು ಅಂತಂದರೆ ಹಾಕ್ಕೊಬೋದು. ಯೂನಿಟ್ 1, ಸ್ಟಾಕ್ ಎಷ್ಟಿದೆ ಅಷ್ಟು ಸ್ಟಾಕ್ ಹಾಕ್ಕೊಳ್ಳೋಣ. ನಾನು ಇಲ್ಲಿ 20 ಅಂತ ಹಾಕ್ಕೊಂಡೆ. ನೆಕ್ಸ್ಟು ಡಿಸ್ಕ್ರಿಪ್ಷನ್ನು, ಪ್ರಾಡಕ್ಟಿನ ಬಗ್ಗೆ ಡಿಸ್ಕ್ರಿಪ್ಷನ್ ಹಾಕ್ಕೊಬೋದು. ನೆಕ್ಸ್ಟ್ ಆ್ಯಡ್ ಫೋಟೋ, ಇದು ಕೂಡ ಫೋಟೋಗಳನ್ನ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ವೆರೈಟೀಸ್ ಆಫ್ ಫೋಟೋಸ್ ಹಾಕ್ಕೊಬೋದು. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಕೊಟ್ಟರೆ ಪ್ರಾಡಕ್ಟು ಆ್ಯಡ್ ಆಗಿದೆ, ಈ ಥರ ತೋರಿಸುತ್ತೆ ನೋಡಿ. ಇಲ್ಲಿ ನಾನು ಎಡಿಟ್ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಟೊಮೆಟೊ ಏನಾದರೂ ಚೇಂಜಸ್ ಇತ್ತು ಅಂತ ಅಂದರೆ ಎಡಿಟ್ ಕೂಡ ಮಾಡ್ಕೊಬೋದು. ಡಿಸ್ಕೌಂಟೆಡ್ ಪ್ರೈಸು ಎಡಿಟ್ ಮಾಡ್ತಾಯಿದ್ದೀನಿ. ಸ್ಟಾಕ್ ಏನಾದರೂ, ಸ್ಟಾಕಲ್ಲಿ ಏನಾದರೂ ಚೇಂಜಸ್ ಇತ್ತು ಅಂತಂದರೆ ಅದನ್ನು ಕೂಡ ಎಡಿಟ್ ಮಾಡ್ಕೊಬೋದು. ನೆಕ್ಸ್ಟು ಎಡಿಟ್ ಪ್ರಾಡಕ್ಟ್ ಕೊಟ್ಟರೆ ಅಲ್ಲಿ ಪ್ರೈಸ್ ಚೇಂಜ್ ಆಗಿರುತ್ತೆ ನೋಡಿ, 20 ಅಂತ ಬಂದಿದೆ. ಈಗ ನೆಕ್ಸ್ಟು ಆರ್ಡರ್ಸ್ ಎಷ್ಟು ಬಂದಿದೆ ಅಷ್ಟು ಆರ್ಡರ್ಸ್ ತೋರಿಸುತ್ತೆ. ರೇಟಿಂಗ್ ಮತ್ತು ರಿವ್ಯೂಸ್ ಅಂತ ಅಂದರೆ ರೇಟಿಂಗ್ ರಿವ್ಯೂಸ್ ಏನಾದರೂ ಇದ್ದರೆ, ಕಸ್ಟಮರು ಇದ್ರ ಪ್ರಾಡಕ್ಟಿನ ಬಗ್ಗೆ ರೇಟಿಂಗ್ ರಿವ್ಯೂಸ್ ಏನಾದರೂ ಕೊಟ್ಟಿದ್ದರೆ ಅದು ಶೋ ಆಗುತ್ತೆ. ಸಬ್ಸ್ಕ್ರಿಪ್ಷನ್ನು, ಇದು ಸಬ್ಸ್ಕ್ರಿಪ್ಷನ್ ಇದೆ. 30 days, 90 days, 180 days, 365 days, ಈ ಥರ ಸಬ್ಸ್ಕ್ರಿಪ್ಷನ್ ಎಲ್ಲ ಇರುತ್ತೆ. ಅದಕ್ಕೆ ಬೇಕಾದಂಥ ಅಮೌಂಟ್ ಕೂಡ ಇದೆ. ಇಲ್ಲಿ ಪೇ ನೋವು ನಮಗೆ ಯಾವ್ದು ಬೇಕಾದರೂ ತೊಗೋಬೋದು. ನಾನು ಇಲ್ಲಿ 30 days ತೊಗೊತಾ ಇದ್ದೀನಿ. ಪೇ ನೋವು ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಶೋ ಆಗುತ್ತೆ. ಇಲ್ಲಿ ವ್ಯಾಲೆಟ್ ಅಂತ ತೊಗೊತಾ ಇದ್ದೀನಿ. ಫ್ರೀ
ನೆಕ್ಸ್ಟು ಒ ಟಿ ಪಿ ಕೇಳುತ್ತೆ. ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಿದೆ ನೋಡಿ. ಟೋಟಲ್ ಡೇಸ್ ಮತ್ತು ರಿಮೈನಿಂಗ್ ಡೇಸು 30 days ಅಂತ. ಇಷ್ಟು ಆ್ಯಪ್ನ ಶೇರ್ ಕೂಡ ಮಾಡ್ಕೊಬೋದು, ಇಷ್ಟು ವೆಂಡರ್ ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗೋದು. ಈಗ ಕಸ್ಟಮರ್ ಅಪ್ಲಿಕೇಶನಲ್ಲಿ ಕಸ್ಟಮರು ಪ್ರಾಡಕ್ಟ್ ಆರ್ಡರ್ ಏನಾದರೂ ಕೊಟ್ಟರೆ ಅದು ಹೆಂಗೆ ತೋರಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಕಸ್ಟಮರ್ ಅಪ್ಲಿಕೇಶನು. ಇಲ್ಲಿ ನಾನು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಶಾಪು ಆ್ಯಡ್ ಮಾಡಿರೋದು ಇಲ್ಲಿ ತೋರಿಸುತ್ತೆ ನೋಡಿ. ಎಸ್ ವಿ ಫ್ರೂಟ್ಸ್ ಅಂತ ಕೊಟ್ಟಿದೆ. ವ್ಯೂ ಶೋ ಸ್ಟೋರ್ ಕೊಟ್ಟರೆ ಶೋ ಆಗುತ್ತೆ. ಇಲ್ಲಿ ನಾನು ಎರಡು ಪ್ರಾಡಕ್ಟ್ನ ಆ್ಯಡ್ ಮಾಡಿದೆ, ಇಲ್ಲಿ ತೋರಿಸಿದೆ ನೋಡಿ. ಇಲ್ಲಿ ಕಸ್ಟಮರು ಅವರು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೋಬೋದು. ಸಕ್ಸಸ್ಫುಲ್ಲಿ ಆ್ಯಡ್ ಆಗಿದೆ ಕಾರ್ಟಿಗೆ. ಈಗ ಚೆಕ್ಔಟ್ ಕೊಟ್ಟು ನೆಕ್ಸ್ಟ್ ಅಡ್ರೆಸ್ ಕಂಟಿನ್ಯೂ ಕೊಟ್ಟರೆ ಈಗ ವೆಂಡರ್ ಅಪ್ಲಿಕೇಶನಲ್ಲಿ ಆರ್ಡರ್ಸ್ ಬಂದಿರುತ್ತೆ. ವೆಂಡರ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಲ್ ಆರ್ಡರ್ಸಲ್ಲಿ ಬಂದಿರುತ್ತೆ ನೋಡಿ. ಇಲ್ಲಿ ಇಲ್ಲಿದೆ ನೋಡಿ ಪ್ರಾಡಕ್ಟ್. ಈ ಪ್ರಾಡಕ್ಟಿನ ಬಗ್ಗೆ ಫುಲ್ಲು ಡೀಟೇಲ್ಸ್ ಇದೆ ಇಲ್ಲಿ. ಇಲ್ಲಿ ರಿಜೆಕ್ಟ್ ಆಪ್ಷನ್ ಕೂಡ ಇದೆ, ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸು ಇದೆ. ಆಕ್ಸೆಪ್ಟ್ ಕೂಡ ಆಕ್ಸೆಪ್ಟ್ ಮಾಡ್ಕೋಬೋದು. ಈಗ ಆಕ್ಸೆಪ್ಟ್ ಕೊಟ್ಟರೆ ಕನ್ಫರ್ಮ್ ಆರ್ಡರಲ್ಲಿ ಆಕ್ಸೆಪ್ಟ್ ಮಾಡಿರೋದು ಇಲ್ಲಿ ಬಂದಿರುತ್ತೆ, ಕಂಪ್ಲೀಟೆಡ್ ಅಂತ ತೋರಿಸುತ್ತೆ ನೋಡಿ. ಇಲ್ಲಿ ಕಾಲ್ ನೋ ಆಪ್ಷನ್ ಕೂಡ ಇದೆ, ಡೈರೆಕ್ಟ್ ಕಾಲ್ ಕೂಡ ಹೋಗುತ್ತೆ. ಇಲ್ಲಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರಿನ ಲೊಕೇಶನ್ ಶೋ ಆಗುತ್ತೆ. ಇಲ್ಲಿ ನೋಡಿ ತೋರಿಸ್ತಾ ಇದೆ ಲೊಕೇಶನ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಕಂಪ್ಲೀಟೆಡ್ ಇಷ್ಟು ವೆಂಡರ್ ಅಪ್ಲಿಕೇಶನಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಶಾಪ್ನ ಹೇಗೆ ರಿಜಿಸ್ಟರ್ ಮತ್ತು ಪ್ರಾಡಕ್ಟ್ ಆ್ಯಡ್ ಮಾಡೋದು ಅಂತ. ನೆಕ್ಸ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.